ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ವಾಯ್ಸ್ ಓವರ್ ವಿಡಿಯೋವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಆಮೇಲೆ ವಾಯ್ಸ್ ಓವರ್ ವಿಡಿಯೋ ಮಾಡಲಿಕ್ಕೆ ಬೇಕಾಗಿರುವಂಥ ಇಕ್ವಿಪ್ಮೆಂಟ್ ಯಾವ್ಯಾವ ಅನ್ನೋದನ್ನು ನೋಡಿ. ಇದೊಂದು ಬೂಮ್ ಆರ್ಮ್ ಸ್ಟ್ಯಾಂಡ್. ಇದರ ಉಪಯೋಗ ಏನಂತಂದರೆ ಮೊಬೈಲನ್ನು ಹೋಲ್ಡ್ ಮಾಡಲಿಕ್ಕೆ ಬಳಸುವಂಥ. ಇದ್ರ ಒಂದು ಎಂಡನ್ನು ಇಲ್ಲಿ ಟೇಬಲ್ಗೆ ಫಿಕ್ಸ್ ಮಾಡಬೇಕು, ಕ್ಲ್ಯಾಂಪ್ ಇರ್ತೈತಿ ಅದಕ್ಕೆ ಸೇರಿಸಿ ಇದನ್ನು ಫಿಟ್ ಮಾಡಬೇಕು. ಆಮೇಲೆ ಇನ್ನೊಂದು ತುದಿಗೆ ಈ ಮೊಬೈಲ್ ಹೋಲ್ಡರಲ್ಲಿ ಕ್ಯಾಮ್ರಾವನ್ನು ಇಡಬೇಕು, ಪ್ಲೇಸ್ ಮಾಡಬೇಕು. ಕ್ಯಾಮ್ರಾವನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು. ಈಗ ನಾನು ಇದರಲ್ಲಿ ಓಪನ್ ಕ್ಯಾಮ್ರಾವನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮೈಕ್ರೋಫೋನ್ ಬೇಕು. ನಂತರ ಇಲ್ಲಿ ಪೆನ್ ಆ್ಯಂಡ್ ಪೇಪರ್ ಇದೆ, ಕ್ಲಿಪ್ ಬೋರ್ಡು, ಆಮೇಲೆ ಪೆನ್ನು. ಇವುಗಳ ಸಹಾಯದಿಂದ ನಾವೇನು ಮಾಡ್ಬೋದು, ವಾಯ್ಸ್ ಓವರ್ ಓಪನ್ ಕ್ಯಾಮ್ರಾವನ್ನು ಇದರಲ್ಲಿ ಈ ಮೊಬೈಲ್ದಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇದನ್ನು ಇಲ್ಲಿ ಮೊಬೈಲ್ ಹೋಲ್ಡರದಲ್ಲಿ ನೋಡಿರಿ ಜೋಡಿಸ್ತೀನಿ. ಈಗ ಮೊಬೈಲನ್ನು ಬೂಮ್ ಆರ್ಮ್ ಸ್ಟ್ಯಾಂಡ್ ಮೇಲೆ ಪ್ಲೇಸ್ ಮಾಡಿದ್ದೀನಿ. ಆಮೇಲೆ ಓಪನ್ ಕ್ಯಾಮ್ರಾವನ್ನು ಆನ್ ಮಾಡಿಕೊಂಡು ಆಟೋ ಎಕ್ಸ್ಪೋಸರ್ ಲಾಕ್ ಮಾಡಿದ್ದೀನಿ. ಆಮೇಲೆ ಆಟೋ ಫೋಕಸನ್ನು ಲಾಕ್ ಮಾಡಿಕೊಂಡಿದ್ದೀನಿ. ಈಗ ನಾವು ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ ನೋಡಿರಿ. ಯಾವುದೇ ವಿಷಯ ಇರಲಿ, ಮ್ಯಾಥಮೆಟಿಕ್ಸ್ ಇರಲಿ, ಸೈನ್ಸ್ ಇರಲಿ, ಈಸಿಯಾಗಿ ನಾವು ಇದರಲ್ಲಿ ಬರಿಬೋದು, ಅದನ್ನು ರೆಕಾರ್ಡ್ ಮಾಡ್ಕೋಬೋದು. ಈಗ ನೋಡಿರಿ, ಒಂದು ಮ್ಯಾಥಮೆಟಿಕ್ಸ್ ಅದು ಫ್ರ್ಯಾಕ್ಷನದ ಒಂದು ಪ್ರಾಬ್ಲಮನ್ನು ಬಿಡಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ. ಈಗ ನೋಡಿರಿ, ಎಕ್ಸ್ಪೋಸರು ಮತ್ತು ಆಟೋ ಫೋಕಸನ್ನು ಲಾಕ್ ಮಾಡಿಕೊಂಡ ನಂತರ ನಾವು ಈಗೇನು ಮಾಡಬೇಕು, ಓಪನ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಒಂದು ಫ್ರ್ಯಾಕ್ಷನ್ ಮೇಲೆ ಲೆಕ್ಕವನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಥವಾ ಯಾವ ರೀತಿ ಬರಿಬೋದು ಅನ್ನೋದನ್ನು ನೋಡೋಣ ನಾವು ಈಗ. ಈಗ ನೋಡಿರಿ, ಇಲ್ಲಿ ಇವೆರಡು ಫ್ರ್ಯಾಕ್ಷನನ್ನು ಕೂಡಿಸ್ಬೇಕು ನಾವು. ಇಲ್ಲಿ 8 ಮತ್ತು 7 ಒಂದೇ ಮಗ್ಗಿಯಲ್ಲಿ ಬರೋದ ಕಾರಣ ನಾವೇನು ಮಾಡ್ಬೇಕಾಗತ್ತೆ, ಇವೆರಡನ್ನು ಗುಣಿಸ್ಕೋಬೇಕು, 8 × 7 = 56. ಆಮೇಲೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 7 × 5 = 35 ಪ್ಲಸ್ 8 × 3 = 24. ಇವೆರಡನ್ನು ಕೂಡಿಸ್ಕೋಬೇಕು, 35 + 24 ಎಷ್ಟು, 9 = 59 ಬಂತು. =59/56 ಅಂತ ಬಂತು. ಅಂದರೆ 5/8 + 3/7 ಕೂಡಿಸೋದ್ರಿಂದ ಎಷ್ಟು ಬಂತು ನಮಗೆ, 59/56 ಬಂತು. ಈ ರೀತಿಯಾಗಿ ನಾವು ಫೇಸ್ ರಿವೀಲ್ ಮಾಡದೆ ಓನ್ಲಿ ಕೈ ಬರದಿಂದ ಬರೆಯುವಂಥ ವಿಡಿಯೋನ ನಾವು ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.